हलो स्नेहितरे नमस्कार वेलकम टू एसपीएच डायरीज इन्वेस्टमेंट स्टार्ट ಮಾಡೋರು ಎಲ್ಲಿ ಹೇಗೆ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅನ್ನುವ ಎಲ್ಲಾ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಂದ್ರೆ ಈ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕದ ಸಾರಾಂಶ ನಿಮಗೆ ತುಂಬಾನೇ ಉಪಯೋಗವಾಗುತ್ತೆ ಈ ಪುಸ್ತಕದ ಸಾರಾಂಶದಲ್ಲಿ ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆಯಲ್ಲಿ ಬರುವಂತ ರಿಸ್ಕ್ ರಿಟರ್ನ್ ಲಕ್ ಹೀಗೆ ಇನ್ನೂ ತುಂಬಾ ಉಪಯುಕ್ತ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ ಪಾರ್ಟ್ 12 ದೊಡ್ಡ ದೊಡ್ಡ ಮಾತನ್ನ ಚಿಕ್ಕದಾಗಿ ಅರ್ಥ ಮಾಡಿಕೊಳ್ಳೋದೇ ಸ್ವತಃ ಒಂದು ದೊಡ್ಡ ಕಲೆ ದೊಡ್ಡ ಸಾಧನೆ ಮತ್ತು ದೊಡ್ಡ ಲಾಭದ್ದಾಗಿದೆ ಇವತ್ತು ನಾವು ಚರ್ಚೆ ಮಾಡುತ್ತಿದ್ದೇವೆ ಬೆಂಜಮಿನ್ ಗ್ರಹಾಂ ರವರು ಬರೆದಿರೋ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಎಂಬ ಪುಸ್ತಕದ ಮೇಲೆ ಗ್ರಹಾಂ ಇದುವರೆಗೂ ಹೇಳಿರೋ ಎಲ್ಲ ವಿಷಯನ ನಿಮಗೆ ಒಂದೇ ಫ್ಲೋನಲ್ಲಿ ಕಡಿಮೆ ಶಬ್ದಗಳಲ್ಲಿ ಹೇಳಬೇಕಂದ್ರೆ ನೀವು ಶೇರ್ಸ್ನ ಖರೀದಿಸೋ ಮೊದಲು ಮಾರ್ಕೆಟ್ನ ಇತಿಹಾಸ ತಿಳ್ಕೋಬೇಕು ಇತಿಹಾಸದಲ್ಲಿ ಯಾವ ಶೇರ್ಸ್ ಹೇಗೆ ಕಾರ್ಯನಿರ್ವಹಿಸಿದೆ ಅಂತ ನಮಗೆ ತಿಳಿದಿರಬೇಕು ಇದರಿಂದ ನಿಮಗೆ ಮೇಲೆ ಮತ್ತು ಕೆಳಗೆ ಹೋಗೋ ಶೇರ್ಸ್ನ ಪ್ರವೃತ್ತಿ ತಿಳಿಯುತ್ತೆ ಉದಾಹರಣೆಗೆ 2008 ಅಥವಾ ಅದಕ್ಕಿಂತ ಮೊದಲು ನಡೆದಂತೆ ಮತ್ತೆ ಸ್ವಲ್ಪ ದಿನಗಳ ಹಿಂದೆಯೇ ನಡೆದಿರಬಹುದು ಆದರೆ ಆಗ ಯಾರು ಇನ್ವೆಸ್ಟ್ ಮಾಡಿದ್ರು ಅವರು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ ಯಾಕೆಂದರೆ ಅವರು ಅತ್ಯಂತ ಕಡಿಮೆ ದರದಲ್ಲಿ ಶೇರ್ಸ್ನ ಖರೀದಿ ಮಾಡಿದ್ದರು ಆದರೆ ಅಂದಿನ ಅತ್ಯಂತ ಅಗ್ಗದ ಶೇರ್ಸ್ನ ಬೆಲೆ ಇಂದು ತುಂಬಾ ಹೆಚ್ಚಿದೆ ಈ ರೀತಿಯಾಗಿ ಮಾರ್ಕೆಟ್ ಇತಿಹಾಸ ನಮಗೆ ಹೇಳುತ್ತದೆ ಮಾರ್ಕೆಟ್ ಕೆಲವೊಮ್ಮೆ ಕೆಟ್ಟದಾಗಿ ಕುಸಿಯುತ್ತೆ ಆದರೆ ಆ ಸಮಯದಲ್ಲಿ ಖರೀದಿಸಲು ನಾವು ಸಿದ್ಧರಾಗಿದ್ದರೆ ಭವಿಷ್ಯದಲ್ಲಿ ನಾವು ಶ್ರೀಮಂತರಾಗಬಹುದು ಅಂತೆಯೇ ಅಂತಹ ಯಾವುದೇ ಕಂಪನಿಯ ಇತಿಹಾಸ ನಿಮಗೆ ಪ್ರಯೋಜನ ನೀಡಬಹುದು ಉದಾಹರಣೆಗೆ ರಿಲಯನ್ಸ್ನ ಇತಿಹಾಸ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಹೇಗೆ ಟೆಕ್ಸ್ಟೈಲ್ನಿಂದ ಪ್ರಾರಂಭಿಸಿ ರಿಟೈಲ್ ಪೆಟ್ರೋಲಿಯಂ ಟೆಲಿಕಾಂ ಮತ್ತು ಇತರ ಹಲವು ರೀತಿಯ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡರು ಮತ್ತು ಅವರ ಇನ್ವೆಸ್ಟರ್ಸ್ ಅದರಿಂದ ಸಾಕಷ್ಟು ಪ್ರಯೋಜನ ಪಡೆದರು ಅದಕ್ಕಾಗಿಯೇ ಐತಿಹಾಸಿಕ ಘಟನೆಗಳ ಮೇಲೆ ಕಣ್ಣಿಟ್ಟಿರಿ ಯಾವ ಸ್ಟಾಕ್ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಅಂತ ನೋಡ್ತೀರಿ ಓದ್ತಾ ಇರಿ ಎರಡನೇದಾಗಿ ನಿಮ್ಮ ಸಂಪತ್ತಿನ ಮೌಲ್ಯ ಸಮಯದ ಜೊತೆ ಕಡಿಮೆಯಾಗುತ್ತೆ ಅಂದರೆ ಹಣದುಬ್ಬರ ದರ ಏನೇ ಇರಲಿ ಅದು ಹೆಚ್ಚುತ್ತಲೇ ಇರುತ್ತದೆ ಮತ್ತು ನಿಮ್ಮ ಹಣ ಕಡಿಮೆ ಆಗ್ತಾ ಹೋಗುತ್ತೆ ಉದಾಹರಣೆಗೆ 2000 ರೂ 10,000 ಮತ್ತೆ ಇಂದಿನ ರೂ 40,000 ಮೌಲ್ಯಕ್ಕೆ ಸಮಾನವಾಗಿದೆ ಅದಕ್ಕೆ ಹೋಲಿಸಿದರೆ ನಿಮಗೆ 10,000 2,500 ಮೌಲ್ಯಕ್ಕೆ ಬಂದಿದೆ ಅಂದರೆ 7,500 ಮೌಲ್ಯ ಇಳಿದು ಹೋಗಿದೆ ಇತರ ಹಣದುಬ್ಬರದ ಏರಿಕೆಯಿಂದ ಇದು ಸಂಭವಿಸುತ್ತೆ ಅಂದರೆ ವಸ್ತುಗಳು ದುಬಾರಿಯಾಗುತ್ತೆ ಮತ್ತು ಹಣದ ಮೌಲ್ಯ ಅಷ್ಟಕ್ಕೆ ಅಷ್ಟೇ ಇರುತ್ತೆ ಆದರೆ ಅದೇ ಸಮಯದಲ್ಲಿ ಹಣದುಬ್ಬರವು ಹೆಚ್ಚಾಗ್ತಿದ್ದರೆ ಅಂದರೆ 4% ಹೆಚ್ಚಾದರೆ ನಿಮಗೆ 2% ನಷ್ಟ ಆಗುತ್ತೆ ಯಾವುದೇ ಪ್ರಯೋಜನವಿಲ್ಲ ನೀವು ಹಣನ ಮನೆಯಲ್ಲಿ ಅಥವಾ ಬ್ಯಾಂಕಿನಲ್ಲಿ ಇರಿಸಿದರೆ ಅದು ಸಮಯದ ಜೊತೆ ಬೆಳೆಯೋದಿಲ್ಲ ಆದರೆ ನೀವು ಅದನ್ನ ಇನ್ವೆಸ್ಟ್ ಮಾಡಿದ್ರೆ ಅದು ಹಲವಾರು ಪಟ್ಟು ಹೆಚ್ಚಾಗುತ್ತೆ ಉದಾಹರಣೆಗೆ ನೀವು 10 ಹಿಂದೆ 1,00,000 ಮೌಲ್ಯದ ಪ್ಲಾಟ್ ತೆಗೆದುಕೊಂಡಿದ್ದರೆ 10 ನಂತರ ಅದು 10,00,000 ಕೂಡ ಆಗ್ಬೋದು ಆದರೆ ನೀವು ಅದೇ 1,00,000 ಮನೆಯಲ್ಲಿ ಇಟ್ಟುಕೊಂಡ್ರೆ ಅದು ಹಾಗೇ ಉಳಿಯುತ್ತೆ ಮತ್ತು ಅದರ ಮೌಲ್ಯವು ಕಡಿಮೆಯಾಗುತ್ತೆ ಬ್ಯಾಂಕಿನಲ್ಲೂ ಸ್ವಲ್ಪ ಬಡ್ಡಿ ಸಿಗುತ್ತದೆ ಆದರೆ ನಿಮಗೆ ಸರಿಯಾದ ಇನ್ವೆಸ್ಟ್ಮೆಂಟ್ ಬರೋದು ಮುಖ್ಯ ಅದರಿಂದನೇ ನಿಮ್ಮ ಹಣ ಬೆಳೆಯುತ್ತೆ ಹಣದುಬ್ಬರನ ಹೆಚ್ಚು ಸೋಲಿಸೋದು ಮತ್ತು ಬಹುಮುಖ ಆದಾಯ ನೀಡೋದು ಶೇರ್ಸ್ ಅದರಿಂದ ನೀವು ಇನ್ವೆಸ್ಟ್ ಮಾಡಲು ಬಯಸಿದ್ರೆ ನೀವು ಇಂಟೆಲಿಜೆಂಟ್ ಇನ್ವೆಸ್ಟರ್ ಆಗಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಅರ್ಥ ಮಾಡಿಕೊಂಡು ನಂತರ ಇನ್ವೆಸ್ಟ್ ಮಾಡಬೇಕು ಹಣದುಬ್ಬರದಲ್ಲಿ ಸ್ವಲ್ಪ ಹೆಚ್ಚಳವು ಲಾಭದಾಯಕ ಏಕೆಂದರೆ ಇದು ಕಂಪನಿಗಳು ತಮ್ಮ ದರಗಳನ್ನು ಹೆಚ್ಚಿಸಲು ಕಾರಣ ಆಗುತ್ತೆ ಮತ್ತು ಶೇರ್ಸ್ನ ಬೆಲೆ ಹೆಚ್ಚಾಗುತ್ತೆ ಆದರೆ ಅಧಿಕವಾಗಿರುವ ಹಣದುಬ್ಬರ ನಷ್ಟ ನೀಡುತ್ತದೆ ಏಕೆಂದರೆ ಅದು ಹಣದುಬ್ಬರನ ಹೆಚ್ಚಿಸುತ್ತದೆ ಮತ್ತೆ ಗ್ರಾಹಕ ಕೂಡ ಸರಕುಗಳನ್ನು ಖರೀದಿಸೋಲ್ಲ ಗ್ರಾಹಕನು
ಸರಕುಗಳನ್ನ ಖರೀದಿ ಮಾಡದಿದ್ದರೆ ನಿಮ್ಮ ಶೇರ್ಸ್ನ ದರ ಹೇಗೆ ಮೇಲೆ ಹೋಗುತ್ತೆ? ಅದು ಬೀಳುತ್ತೆ. ಅಂದರೆ ಕಂಪನಿಗೆ ನಷ್ಟ ಆದರೆ ಆಗ ಶೇರ್ಸ್ನ ಬೆಲೆ ಕೂಡ ಕುಸಿಯುತ್ತೆ. ಹಾಗಾಗಿ ಶೇರ್ಸ್ ಮೇಲೆ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂದರೆ ಹಣದುಬ್ಬರ ಮಿಡ್ ರೇಂಜ್ನಲ್ಲಿ ಇರಬೇಕು. ಅಂದರೆ ಹಣವು ತುಂಬ ಜಾಸ್ತಿನೂ ಅಲ್ಲ ಅಥವಾ ತುಂಬ ಕಡಿಮೆನೂ ಅಲ್ಲದಿದ್ದಾಗ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇದು ಯಾವ ರೀತಿಯ ಕಂಪನಿ ಅಂದರೆ ಪ್ರಾಪರ್ಟಿ ಮತ್ತು ಬಿಲ್ಡಿಂಗ್ಸ್ನ ಬಾಡಿಗೆಗೆ ನೀಡುತ್ತದೆ. ಇದು ಹಣದುಬ್ಬರವನ್ನು ಸಂಪೂರ್ಣವಾಗಿ ಸೋಲಿಸುತ್ತದೆ. ಹಣದುಬ್ಬರವು ಅವರ ಮೇಲೆ ಹೆಚ್ಚು ಪರಿಣಾಮ ಬೀರೋದಿಲ್ಲ ಮತ್ತು ಇನ್ವೆಸ್ಟರ್ಸ್ ಸಹ ನಷ್ಟ ಅನುಭವಿಸೋದಿಲ್ಲ. ನೀವೇನಾದರೂ ಪ್ಲಾಟ್ ತಗೊಂಡ್ರೆ ಅದರ ಬೆಲೆ ಹೆಚ್ಚುತ್ತದೆ, ಇದ್ದಕ್ಕಿದ್ದಂತೆ ಕಡಿಮೆ ಆಗೋಲ್ಲ. ಮತ್ತೊಂದೆಡೆ ಶೇರ್ಸ್ಗಳು ಇದ್ದಕ್ಕಿದ್ದಂತೆ ಕಡಿಮೆ ಆಗುತ್ತೆ ಮತ್ತು ಕೆಲವರು ಬೀದಿಗೆ ಬರ್ತಾರೆ. ಅದೇ ರೀತಿ ನಿಮ್ಮ ಕಟ್ಟಡವನ್ನು ನೀವು ಬಾಡಿಗೆಗೆ ಕೊಟ್ಟಿದ್ರೆ ಟೆನೆಂಟ್ ನಿಮಗೆ ಬಾಡಿಗೆಯನ್ನು ಪಾವತಿಸುತ್ತಾನೆ. ನಿಮ್ಮ ಬಾಡಿಗೆ ಇದ್ದಕ್ಕಿದ್ದಂತೆ ಏರುವುದಿಲ್ಲ ಅಥವಾ ಕಡಿಮೆಯಾಗುವುದಿಲ್ಲ. ಅದಕ್ಕಾಗಿಯೇ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡೋದು ಅತ್ಯಂತ ಸುರಕ್ಷಿತ ಎಂದು ಪರಿಗಣಿಸಲಾಗುತ್ತೆ. ಆದರೆ ಇದರಲ್ಲಿ ಇತರ ಪ್ಯಾರಾಮೀಟರ್ ಇದೆ. ಅವು ಲೊಕೇಶನ್, ಫ್ಯೂಚರ್, ಪ್ರಾಜೆಕ್ಟ್ ಇತ್ಯಾದಿ. ಇಂದಿನ ಪರಿಸ್ಥಿತಿ ಎಲ್ಲ ನೋಡ್ತಿದ್ರೆ ರಿಯಲ್ ಎಸ್ಟೇಟ್ ಸೇಫ್ ಇನ್ವೆಸ್ಟ್ಮೆಂಟ್ನ ಪಾಯಿಂಟ್ ಅನ್ಸೋಲ್ಲ. ಇನ್ವೆಸ್ಟ್ಮೆಂಟ್ ಯಾವುದಾದ್ರೂ ಆಗಲಿ ಯಾವತ್ತೂ ಕಣ್ಣು ಮುಚ್ಚಿ ಮಾಡಬಾರದು, ನಷ್ಟ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋಕೆ ಯಾವುದೇ ವಯಸ್ಸು ಇಲ್ಲ. ನೀವು ಎಷ್ಟು ಬೇಗ ಪ್ರಾರಂಭಿಸುತ್ತೀರೋ ಅಷ್ಟು ಉತ್ತಮ. ಕೆಲವು ವಿಷಯಗಳು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಬೇಗ ಆರಂಭಿಸಿದರೆ ಹೆಚ್ಚು ಲಾಭ ಸಿಗುತ್ತದೆ. ಇದರರ್ಥ ವೃದ್ಧರಿಗಿಂತ ಯುವಜನರು ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ. ಕಾಂಪೌಂಡಿಂಗ್ನ ಲಾಭ ಹೆಚ್ಚು, ಯಾಕೆಂದರೆ ಅವರು ಹೆಚ್ಚು ವರ್ಷ ಬದುಕೋ ಅವಕಾಶ ತುಂಬ ಇದೆ. ಆದ್ದರಿಂದ ಬೇಗನೆ ಪ್ರಾರಂಭಿಸಿ. ನೀವು ಮದುವೆ ಆಗಿಲ್ಲ ಅಂದರೆ ಮದುವೆ ವೆಚ್ಚವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇನ್ವೆಸ್ಟ್ ಮಾಡಬಹುದು. ನೀವು ಮಕ್ಕಳು ಹೊಂದಿದ್ದರೆ ಅವರ ಕಾಲೇಜು, ಶಿಕ್ಷಣವು, ಮದುವೆನ ಗಣನೆಗೆ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೀವು ಎಷ್ಟು ನಷ್ಟನ ತಡೆಯಕ್ಕಾಗುತ್ತೆ ಅನ್ನೋದನ್ನ ನೆನಪಿನಲ್ಲಿಟ್ಕೋಬೇಕು. ಅಂದರೆ ಪ್ರತಿ ತಿಂಗಳು ಪ್ರತಿ ದಿನವೂ ಉಳಿತಾಯವಾಗುತ್ತಿರುವ ಹಣ ನಿಮ್ಮ ಬಳಿ ಇದ್ದರೆ ನೀವು ಅದನ್ನು ಇನ್ವೆಸ್ಟ್ ಮಾಡಲು ಪ್ರಾರಂಭಿಸಿ. ದಿನನಿತ್ಯದ ಅಗತ್ಯಗಳನ್ನು ಬಿಟ್ಟು ಇನ್ವೆಸ್ಟ್ಮೆಂಟ್ನ ಹಿಂದೆ ಓಡಬೇಡಿ. ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಂತ ನಿರ್ಧರಿಸಿದ್ದರೆ ಯಾವ ರೀತಿಯ ಇನ್ವೆಸ್ಟ್ಮೆಂಟ್ ಇದೆ ಎಂದು ತಿಳಿದುಕೊಳ್ಳೋದು ತುಂಬ ಮುಖ್ಯ. ಇನ್ವೆಸ್ಟ್ಮೆಂಟ್ನಲ್ಲಿ ಎರಡು ವಿಧಗಳಿವೆ, ಒಂದು ಅಗ್ರೆಸಿವ್, ಇನ್ನೊಂದು ಡಿಫೆನ್ಸಿವ್. ಅಗ್ರೆಸಿವ್ನಲ್ಲಿ ಜನರು ಅದೃಷ್ಟದ ಮೇಲೆ ನಂಬಿಕೆ ಇಟ್ಟು ಯಾವುದೇ ಸ್ಟಾಕ್ನ ಮೇಲೆ ಸಾಕಷ್ಟು ಹಣನ ಇನ್ವೆಸ್ಟ್ ಮಾಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಏನಾಗುತ್ತದೆ? ಒಂದು, ಅವನು ಸಾಕಷ್ಟು ಹಣ ಗಳಿಸ್ತಾನೆ, ಇಲ್ಲದಿದ್ದರೆ ಅವನು ಬೇಕಾರಿ ಆಗ್ಬಿಡ್ತಾನೆ, ದಿವಾಳಿ ಆಗ್ತಾನೆ. ಈ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡಂತೆ ಇದು ಅಪಾಯಕಾರಿ. ಆದ್ದರಿಂದ ಗ್ರಹಂ ಹೀಗೆ ಮಾಡಲು ನಿರಾಕರಿಸ್ತಾರೆ. ಇದು ಜೂಜಿನಂತೆ ಎಂದು ಹೇಳ್ತಾರೆ. ನಿಮಗೆ ಲಾಟರಿ ಹೊಡೀತು ಅಂದರೆ ಹೊಡೀತು, ಇಲ್ಲ ಅಂದರೆ ಬೀದಿಗೆ ಬೀಳಬಹುದು. ಇದನ್ನು ಹೊರತುಪಡಿಸಿದರೆ ಡಿಫೆನ್ಸಿವ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಬಹಳ ಸುರಕ್ಷಿತ. ಅದರಲ್ಲಿ ನೀವು ಕಂಪನಿಯ ವಿಶ್ಲೇಷಣೆ ಮಾಡ್ತೀರಾ, ನಿರ್ಧಾರವನ್ನು ತೆಗೆದುಕೊಂಡ ನಂತರನೇ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆದ್ದರಿಂದ ಡಿಫೆನ್ಸಿವ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಉತ್ತಮ ಕಂಪನಿಯ ಶೇರ್ಸ್ ಖರೀದಿಸೋಕೆ ಗ್ರಾಹಂ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ನೀವು ಬಳಸಿದ ಉತ್ಪನ್ನದ ದೊಡ್ಡ ಕಂಪನಿಯಲ್ಲಿ ಯಾವಾಗಲೂ ಇನ್ವೆಸ್ಟ್ ಮಾಡಿ ಎಂದು ಅವರು ಹೇಳ್ತಾರೆ. ಆ ಕಂಪನಿಯ ಸ್ವತ್ತುಗಳು ಅದರ ಸಾಧ್ಯತೆಗಳಿಗಿಂತ ಹೆಚ್ಚಾಗಿರಬೇಕು. ಕಂಪನಿಯು ಸಾಲವನ್ನು ಹೊಂದಿರಬಾರದು. ಕಂಪನಿಯು 10 ವರ್ಷಗಳ ಕಾಲ ನಿರಂತರವಾಗಿ ಲಾಭ ಗಳಿಸಿರಬೇಕು. ಕಂಪನಿಯು 20 ವರ್ಷಗಳವರೆಗೆ ಡಿವಿಡೆಂಡ್ ಕೊಟ್ಟಿದೆಯೋ ಇಲ್ವೋ. ಕಂಪನಿಯ ಶೇರ್ಗಳು ಪಿಇ ರೇಷಿಯೋ ಹಿಂದಿನ ಗಳಿಕೆಗಿಂತ 15 ಪಟ್ಟು ಹೆಚ್ಚು ಇರಬಾರದು. ಪ್ರೈಸ್ ಟು ಅಸೆಟ್ ರೇಷಿಯೋ ಮೌಲ್ಯಕ್ಕಿಂತ 5 ಪಟ್ಟು ಹೆಚ್ಚು ಇರಬಾರದು. ಈ ಎಲ್ಲ ಸಲಹೆಗಳನ್ನು ನೆನಪಿಡಿ ಮತ್ತು ಶೇರ್ಸ್ನ ಆರಿಸಿ. ನಿಮಗೆ ಅರ್ಥವಾಗದಿದ್ದರೆ ನೀವು ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಸಲಹೆ ಪಡೆಯಿರಿ ಅಥವಾ
ಮೊದಲು ಓದ್ಕೊಳ್ಳಿ ಅಥವಾ ಕೋರ್ಸ್ ಮಾಡಿ ಅರ್ಥ ಮಾಡಿಕೊಳ್ಳಿ, ಅದರ ನಂತರ ಇನ್ವೆಸ್ಟ್ ಮಾಡಿ. ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂದರೆ ಯಾರು ಸ್ಟಾಕ್ನ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಗಳಿಸಿದ್ದಾರೋ ಮತ್ತು ಅದನ್ನು ಸಾಧಿಸಿದ್ದಾರೋ ಮತ್ತು ದೀರ್ಘಕಾಲದವರೆಗೆ ಮಾರುಕಟ್ಟೆಯಲ್ಲಿ ಉಳಿಯಲು ಬಯಸುತ್ತಾರೋ ಅವರ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ನಲ್ಲೇ ಮುಗಿಬಾರದು. ದೀರ್ಘಾವಧಿ ಗುರಿಯನ್ನು ಹೊಂದುವುದು ಮುಖ್ಯವಾಗಿದೆ. ಇಂತಹ ಇನ್ವೆಸ್ಟರ್ಸ್ಗೆ ಬೆಂಜಮಿನ್ ಗ್ರಹಂ ಹೇಳ್ತಾರೆ, ಯಾವಾಗಲೂ ತುಂಬ ಸಮಯದವರೆಗೆ ಇನ್ವೆಸ್ಟ್ ಮಾಡಿ, ಯಾಕೆಂದರೆ ಮಾರ್ಕೆಟ್ ಯಾವಾಗಲೂ ಹೆಚ್ಚು ಕಾಲ ಮೇಲಕ್ಕೆ ಮತ್ತು ಕೆಳಕ್ಕೆ ಆಗ್ತಿರುತ್ತೆ. ಆದರೆ ನೀವು ಬಹಳ ದೂರದವರೆಗೆ ಬಂದಾಗ ಅದರಲ್ಲಿ ಲಾಭ ಮಾತ್ರ ಯಾವಾಗಲೂ ಕಾಣಿಸುತ್ತೆ. ಇದಲ್ಲದೆ ಬೆಂಜಮಿನ್ ಗ್ರಹಂ ಶೇರ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅನೇಕ ಸಲಹೆ ನೀಡಿದ್ದಾರೆ. ಯಾವತ್ತೂ ಡೇ ಟ್ರೇಡಿಂಗ್ ಮಾಡದಿರಿ, ಇದು ತುಂಬ ಅಪಾಯಕಾರಿ ಮತ್ತು ಜೂಜಿನಂತೆ. ಎಲ್ಲ ಐಪಿಒಗಳಲ್ಲಿ ಹೂಡಿಕೆ ಮಾಡಬೇಡಿ, ಅವು ಅತಿ ಹೆಚ್ಚಿನ ಬೆಲೆಯಲ್ಲಿ ದೊರೆಯುತ್ತೆ. ಕೆಲವು ಐಪಿಒಗಳಷ್ಟೇ ನಿಮಗೆ ಲಾಭವನ್ನು ನೀಡುತ್ತದೆ. ಒಂದು ದೊಡ್ಡ ಕಂಪನಿ ನಿಧಾನವಾಗಿ ಬೆಳೆಯುತ್ತೆ, ಹಾಗಾಗಿ ಅಂತಹ ಕಂಪನಿಯಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಡಿ. ಯಾರ ಪಿಇ ರೇಷಿಯೋ 25%ಗಿಂತ ಹೆಚ್ಚಿದೆ, ಕುಸಿಯುತ್ತಿರೋ ಮಾರ್ಕೆಟ್ನಲ್ಲಿ ಉತ್ತಮ ಶೇರ್ಸ್ನ ಖರೀದಿಸಿ. ಬೀಳುವ ಚಾಕುನ ಎಂದಿಗೂ ಹಿಡಿಯಬೇಡಿ, ಅಂದರೆ ಮುಳುಗುತ್ತಿರೋ ಕಂಪನಿ ಮೇಲೆ ಹಣ ಇನ್ವೆಸ್ಟ್ ಮಾಡಬೇಡಿ. ಅವರು ಎಷ್ಟೇ ಅಗ್ಗವಾಗಿದ್ದರೂ ಖರೀದಿಸಬೇಡಿ, ಕೈ ಸುಡುತ್ತೆ, ನಷ್ಟವಾಗುತ್ತದೆ. ಒಂದು ವೇಳೆ ದೊಡ್ಡ ಕಂಪನಿಯು ಹೊಸ ಕಂಪನಿಯನ್ನು ಸ್ಥಾಪಿಸಿದರೆ ತಕ್ಷಣವೇ ಅದರ ಷೇರುಗಳನ್ನು ಖರೀದಿಸಿ. ಉದಾಹರಣೆಗೆ ಎಲನ್ ಮಸ್ಕ್ ಹೊಸ ಕಂಪನಿಯನ್ನು ಪ್ರಾರಂಭಿಸಿದರೆ ಮೊದಲು ಅದನ್ನು ಖರೀದಿಸಿ. ಯಾವ ಕಂಪನಿಲಿ ಸ್ಕ್ಯಾಮ್ ಆಗಿರುತ್ತೋ ಅಂತಹ ಶೇರ್ಸ್ನ ಎಂದಿಗೂ ಖರೀದಿಸಬೇಡಿ. ಬೆಂಜಮಿನ್ ಗ್ರಹಂ ಮುಂದೆ ಹೇಳ್ತಾರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಎವಿಡೆನ್ಸ್ನ ಆಧಾರದ ಮೇಲೆ ಇರಬೇಕು. ಅದು ಯಾವತ್ತೂ ಊಹೆ ಮಾಡಿ ಅಥವಾ ಅನುಮಾನದಿಂದ ಶೇರ್ಸ್ ಖರೀದಿ ಮಾಡಬಾರದು. ಆದ್ದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಸರಿಯಾದ ಡಾಟಾಬೇಸ್ ಕ್ಯಾಲ್ಕುಲೇಷನ್ನ ಆಧಾರವಾಗಿರಬೇಕು. ಕೆಲವು ಜನರು ಬೇರೆಯವರನ್ನ ನೋಡಿ ಅವರಂತೆ ಹಣ ಇನ್ವೆಸ್ಟ್ ಮಾಡ್ತಾರೆ, ನಂತರ ಕಾಯ್ತಿರ್ತಾರೆ. ಒಂದು ವರ್ಷದಲ್ಲಿ ಶೇರ್ಸ್ನಿಂದ ಎಷ್ಟು ರಿಟರ್ನ್ಸ್ ಗಳಿಸಿದ್ದಾರೆ ಅಂತನೂ ಅವರಿಗೆ ತಿಳಿದಿರಲ್ಲ. ಆದ್ದರಿಂದ ಸರಿಯಾದ ವಿಶ್ಲೇಷಣೆ ಮಾಡಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳಿ. ನೀವು ಗಳಿಸುವ ಬದಲು ಹಣನ ವ್ಯರ್ಥ ಮಾಡಬೇಡಿ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅನೇಕ ಶೇರ್ಸ್ ಇದ್ದಾಗ ಅವುಗಳಲ್ಲಿ ಕೆಲವು ನಷ್ಟದಲ್ಲಿ ಮತ್ತು ಕೆಲವು ಲಾಭದಲ್ಲಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೆಟ್ ಪ್ರಾಫಿಟ್ ಮತ್ತು ಲಾಸ್ ಕಂಡುಹಿಡಿಯೋದು ಕಷ್ಟವಾಗಬಹುದು. ಆದರೆ ಅದನ್ನು ಡೈರಿಯಲ್ಲಿ ಬರೆದು ಬೇಸಿಕ್ ಮ್ಯಾಥ್ಸ್ನಿಂದ ಕಂಡುಹಿಡಿಬಹುದು. ಯಾವ ಶೇರ್ ಲಾಭ ಗಳಿಸಿದೆಯೋ ಅದು ಮತ್ತಷ್ಟು ಬೆಳೆಯುವ ನಿರೀಕ್ಷೆಯಲ್ಲಿದ್ದರೆ ನೀವು ಅದನ್ನು ಮಾರಿಬಿಡಿ, ಏಕೆಂದರೆ ಅದು ಅದರ ಮಿತಿಯನ್ನು ತಲುಪಿದೆ. ಕೆಲವರು ಶೇರ್ಸ್ನ ಮೇಲೆ ಪ್ರೀತಿಯಾಗುತ್ತೆ, ಅಂದರೆ ನಿಮಗೆ ಅನಿಸುತ್ತೆ, ಓ ನಾನು 20 ವರ್ಷಗಳ ಹಿಂದೆ ಶೇರ್ಸ್ ಖರೀದಿಸಿದ್ದೆ, ಇದು ನನ್ನ ನೆನಪು ಅಂತ ಎಲ್ಲ ಭಾವನಾತ್ಮಕ ಸಂಪರ್ಕ ಶೇರ್ಸ್ನೊಂದಿಗೆ ಮಾಡಬೇಡಿ. ಅದರ ಮಿತಿ ಮೀರಿದ್ದರೆ, ಅದರ ದರದ ನಿರ್ದಿಷ್ಟ ಹಂತ ತಲುಪಿದ್ದರೆ ಅದನ್ನು ಮಾರಾಟ ಮಾಡುವುದು ಉತ್ತಮ. ಈ ಥರ ಎಮೋಷನಲ್ ಆಗುವ ಜನರು ಶೇರ್ಸ್ ಬಗ್ಗೆ ಯೋಚಿಸಿರ್ತಾರೆ, ಇದು ಮುಂದೆ ಕೂಡ ಮುಂದುವರಿಯುತ್ತೆ ಅಂತ, ಆದರೆ ಲಾಭ ಗಳಿಸೋಲ್ಲ. ಇದು ಅವರಿಗೆ ಅದೇ ರೀತಿಯಲ್ಲಿ ಪ್ರಯೋಜನ ನೀಡುತ್ತೆ. ಯಾವ ರೀತಿ ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಮಾಡುವ ವ್ಯಕ್ತಿಯಷ್ಟು. ಈ ಥರ ಯಾರು ವಾರೆನ್ ಬಫೆಟ್ ಆಗಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಟೆಕ್ನಿಕ್ನ ಸರಿಯಾಗಿ ಪರಿಗಣಿಸಿ ಮತ್ತು ನಂತರ ಅದನ್ನು ಅನ್ವಯಿಸಿ. ಬೆಂಜಮಿನ್ ಗ್ರಹಂ ಹೇಳ್ತಾರೆ, ಮೊದಲನೇದಾಗಿ ಒಬ್ಬರು ಫೈನಾನ್ಷಿಯಲ್ ಅಡ್ವೈಸರ್ನ ಅವಲಂಬಿಸಬಾರದು, ಯಾಕೆಂದರೆ ಅವರು ಬಹಳಷ್ಟು ಬ್ರೋಕರೇಜ್ ಅಥವಾ ಫೀಸ್ ತೆಗೆದುಕೊಳ್ತಾರೆ. ಅದಕ್ಕೆ ಆದ್ದರಿಂದ ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ಸಹಾಯ ಯಾವಾಗ ತಗೋಬೇಕು ಅಂದರೆ, ಸಾಕಷ್ಟು ನಷ್ಟವನ್ನು ಅನುಭವಿಸುತ್ತಿದ್ದರೆ ಅಥವಾ ನಿಮ್ಮ ಪೋರ್ಟ್ಫೋಲಿಯೋ ದೊಡ್ಡದಾಗಿದ್ದರೆ ಅಥವಾ ನೀವು ನಿವೃತ್ತರಾಗಿದ್ದರೆ. ಇದಲ್ಲದೆ ಕೆಲವು ನಕಲಿ ಸಲಹೆಗಾರರು ಇದ್ದಾರೆ. ಅವರು ನಿಮ್ಗೆ ಹೇಳ್ತಾರೆ, ಈ ಅವಕಾಶ ಜೀವನದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ, ನೀವು ಶ್ರೀಮಂತರಾಗಲು ಬಯಸುವುದಿಲ್ಲವೇ? ಬೇರೆ ಯಾರು ನಿಮಗೆ ಹೇಳದ ಕೆಲವು ವಿಶೇಷ ತಂತ್ರಗಳು ನಾನು ಹೊಂದಿದ್ದೇನೆ, ನೀವು ನನ್ನ ಮೆಥೆಡ್ನಿಂದ ಬಹಳಷ್ಟು ಹಣವನ್ನು ಗಳಿಸುವಿರಿ.
ಇತ್ಯಾದಿ ಇತ್ಯಾದಿ ಅಂತಹ ವ್ಯಕ್ತಿಯನ್ನು ನಂಬಬೇಡಿ. ಏಕೆಂದರೆ ಅಂತಹ ವಿಷಯಗಳು ನಿಮ್ಮನ್ನು ಆಕರ್ಷಿಸಕ್ಕೆ ಮತ್ತು ನಂತರ ನಿಮ್ಮನ್ನು ದೋಚಲು ಮಾತನಾಡ್ತಾರೆ. ಆದರೆ ಇದು ಜನಸಾಮಾನ್ಯನ ನಿಯಂತ್ರಣದಲ್ಲಿಲ್ಲ. ಇದರ ಹೊರತಾಗಿ ಕಂಪನಿಯ ಮೂಲಭೂತ ವಿಷಯಗಳನ್ನು ಸಹ ಪರಿಶೀಲಿಸಬಹುದು. ಕಂಪನಿಯ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಏನು, ಕಂಪನಿಯ ಮ್ಯಾನೇಜ್ಮೆಂಟ್ನಲ್ಲಿ ಯಾರಿದ್ದಾರೆ, ಅವರ ಅನುಭವ ಏನು, ಕಂಪನಿಯ ಫೈನಾನ್ಸ್ ಸ್ಟ್ರಕ್ಚರ್ ಏನು, ಡಿವಿಡೆಂಟ್ ದಾಖಲೆ ಹೇಗಿದೆ, ಡಿವಿಡೆಂಟ್ ದರ ಎಷ್ಟಿದೆ ಇತ್ಯಾದಿ. ನೀವು ಕಂಪನಿಯ ಶೇರ್ಸ್ನ ಖರೀದಿಸಿದಾಗ ಮಾರ್ಜಿನ್ ಅನ್ನು ನೆನಪಿನಲ್ಲಿಡಿ. ನಿಜವಾದ ಮೌಲ್ಯ 50%ಗಿಂತ ಕಡಿಮೆ ಇದ್ದಾಗ ಮಾತ್ರ ಶೇರ್ ಅನ್ನು ಖರೀದಿಸಿ. ಒಂದು ಶೇರ್ ಇವತ್ತು ಹೆಚ್ಚು ಓಡ್ತಿದೆ, ತುಂಬಾ ವೇಗವಾಗಿ ಓಡ್ತಿದ್ರೆ ಕಣ್ಣು ಮುಚ್ಚಿ ಅದರೊಳಗೆ ನುಗ್ಗಬೇಡಿ. ಬದಲಿಗೆ ಈ ತಂತ್ರದಿಂದ ನೀವು ಸಾಕಷ್ಟು ಲಾಭವನ್ನು ಗಳಿಸಬಹುದು. ಅದರಿಂದ ನೀವು ಇಂಟೆಲಿಜೆಂಟ್ ಇನ್ವೆಸ್ಟರ್ ಆಗಬೇಕು ಅಂತ ಬಯಸಿದ್ರೆ ಒಂದು ದೊಡ್ಡ ವಿಷಯ ಅಂದ್ರೆ ನಿಮ್ಮನ್ನು ನೀವು ನಿಯಂತ್ರಿಸೋದು. ನಿಮಗೆ ಅಗತ್ಯಕ್ಕಿಂತ ಹೆಚ್ಚು ಇರೋ ಹಣ ಮಾತ್ರ ಇನ್ವೆಸ್ಟ್ ಮಾಡಿ. ದುರಾಸೆಯ ಹಿಂದೆ ಓಡಬೇಡಿ. ದುರಾಸೆಗೆ ಅಂತ್ಯವಿಲ್ಲ. ಮತ್ತು ಕೊನೆಯಲ್ಲಿ ಒಂದೇ ಒಂದು ಮಾತು, ಕೊನೆಯಲ್ಲಿ ಬಡವರ ಅಗತ್ಯಗಳು ಸಹ ಈಡೇರುತ್ತವೆ, ಆದರೆ ರಾಜರ ಆಸೆಗಳು ಈಡೇರುವುದಿಲ್ಲ ಎಂಬ ವಿಷಯವನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಿ.